ಡಿ ಸಿ ಅವ್ರ ಹತ್ರ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್, ಯಾರೇ ಆಗಿರಲಿ, ಯಾವ ಅಧಿಕಾರಿ ಆಗಿರಲಿ, ಏನೇ ಆಗಿರಲಿ, ಇದರ ಬಗ್ಗೆ ತಾವು ಒಂದು ಕಾನೂನು ಕ್ರಮವಾಗಿ ಇದನ್ನು ಒಂದು ತನಿಖೆಯನ್ನು ಮಾಡಬೇಕು, ಇದ್ರ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಣ್ಣು ಬೀಳುತ್ತೆ, ಮನೆಗಳು ಬೀಳುತ್ತೆ ಅಂತ ಹೇಳಿದ್ರು, ಮಣ್ಣು ಸಾಗಿಸ್ಲಿಕ್ಕೆ ಬಿಟ್ಟಿದ್ದಾರಂತೆ. ಅಲ್ಲಿ ಜನ ಹೇಳೋ ಪ್ರಕಾರ ಅಲ್ಲಿ ಮತ್ತೊಂದು ವೆಟ್ ವೆಲ್ ಕಟ್ಟಿದ್ದಾರೆ, ಆ ವೆಟ್ ವೆಲ್ ಯಾವಾಗ ಬೇಕಾದರೂ ಬೀಳೋ ಸ್ಥಿತಿಯಲ್ಲಿದೆ. ಮುಂಚೆ ಹೈ ಟೆನ್ಷನ್ ವೈರ್ ಇದೆ, ಇದೆಲ್ಲ ಕಳೆದ ಸಲ ಪತ್ರಿಕೆಗಳಲ್ಲಿ ಬಂದಿತ್ತು. ನಾನು ಅದನ್ನು ಜೀರೋ ಅವರಲ್ಲಿ ತೊಗೊಂಡಾಗ ಅವತ್ತು ನಮಗೆ ತಗೊಳ್ಳಿಕ್ಕೆ ಆಗಲಿಲ್ಲ, ಯಾಕೆಂದರೆ ಇದನ್ನು ತಗೊಳ್ಬೇಕು ಅಂತೇಳಿ ಎರಡು ಸಲ ನಾನು ತಗೊಂಡಿದ್ದೆ, ಆಗಿರಲಿಲ್ಲ. ಅದಕ್ಕೆ ಪತ್ರವನ್ನು ಸಹ ಬರೆದಿದ್ದೆ. ನಾನು ಇವತ್ತು ನೋಡಬೇಕಾದ್ರೆ ನನಗೆ ಅನ್ನಿಸ್ತು ಇದು ಸ್ವಯಂಕೃತ ಅಪರಾಧ. ಇದು ಯಾರೇ ಆಗಿರಲಿ, ಅಧಿಕಾರಿ ಆಗಿರಲಿ, ನಾವು ಇವತ್ತು ಮೈನ್ಸ್ ಅಧಿಕಾರಿಗೂ ಸಹ ನಾನು ಮಾತಾಡಿ ಅಂತ ಹೇಳಿದೆ, ನೋಡಪ್ಪ ನೀನು ಜೀವಮಾನದಲ್ಲಿ ಏನು ಮತ್ತೆ ತಗೊಂಡು ಹೋಗೋದಿಲ್ಲ, ಅಟ್ಲೀಸ್ಟ್ ಮುಂದಿನ ಜನಾಂಗಕ್ಕೆ ನಾವು ಏನಾದರೂ ಮಾಡಬೇಕು ಅನ್ನೋದಿದ್ದರೆ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿಯಪ್ಪ, ನೀವು ಮಣ್ಣು ಕಲ್ಲು ತೊಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿದ್ದೀನಿ. ಆಮೇಲೆ ಸ್ಪಷ್ಟವಾಗಿ ಅವರಿಗೆ ಅಧಿಕಾರಿ ಹೇಳಿದ್ದೀನಿ, ನೋಡಿ ಇನ್ಮೇಲೆ ಇಂಥದಕ್ಕೆಲ್ಲ ನಾನು ಸುಲಭದಲ್ಲಿ ನಿಮ್ಮನ್ನು ಬಿಡೋದಿಲ್ಲ ಎಂಬ ಮಾತನ್ನು ಸಹ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ನಾನು ಹೇಳಿದ್ದೀನಿ ಸರ್, ಇದ್ರ ಬಗ್ಗೆ ಎನ್ ಐ ಇವ್ರ ಬಗ್ಗೆನೂ ನಮ್ಮ ನ್ಯಾಷನಲ್ ಹೈವೇ ಜೊತೆನೂ ಮಾತಾಡಿ. ಅದೇ ರೀತಿ ನಾನು ಸಂಸತ್ ಸದಸ್ಯರಿಗೆ ನಾನು ಫೋನ್ ಮಾಡಿದ್ದೆ, ಫೋನಲ್ಲಿ ಸಿಗಲಿಲ್ಲ ಅವರು, ನಂತರ ಈಗ ಫೋನ್ ಬಂದು ಮಾತಾಡ್ಲಿಕ್ಕೆ ಆಗಲಿಲ್ಲ. ಅವ್ರ ಹತ್ರ ನಾನು ಮನವಿ ಮಾಡ್ಕೊಳ್ತಾ ಇರೋದು, ಯಾಕೆಂತೇಳಿದ್ರೆ ಅಲ್ಲಿ ಸುಮಾರು ಒಂದು 15-25 ಮನೆಗಳಿದೆ, ಆ ಮನೆಗಳಿಗೆ ಯಾವ ರೀತಿ ನೀವು ಪ್ರೊಟೆಕ್ಷನ್ ಕೊಡ್ತೀರಾ ನೀವುಗಳು, ಅಥವಾ ಈ ರೋಡಿನ ಈ ರೀತಿ ಮಾಡಲಿಕ್ಕೆ ಯಾಕೆ ಬಿಟ್ಟಿದ್ದೀರಾ, ಹೈ ಟೆನ್ಷನ್ ಏನು ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಹೇಳಿದ್ದೀನಿ. ಮತ್ತು ಜಿಲ್ಲಾಧಿಕಾರಿಗೆ ಸಹ ಹೇಳಿದ್ದೀನಿ, ಮತ್ತು ನಾನು ಜಿಲ್ಲಾ ಮಂತ್ರಿ ಅವರಿಗೆ ಕಳೆದ ನೆಕ್ಸ್ಟ್ ಅವ್ರು ಬರಬೇಕಾದ್ರೆ ಈ ಇವ್ರ ಬಗ್ಗೆ ಎನ್ ಎಚ್ ಅವ್ರ ಜೊತೆಗೆ ಸೇರಿ ಒಂದು ಸಭೆಯನ್ನು ಕರಿಬೇಕು ಅಂತೇಳಿ ಸಹ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಇದೆಲ್ಲ ಇಷ್ಟೆಲ್ಲ ಬೆಳವಣಿಗೆಗಳು. ಆಮೇಲೆ ಆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಈಗ ಯಾವುದೇ ರೀತಿಯ ಪ್ರಕೃತಿ ವಿಕೋಪ ಆಗಿರುವಂಥದ್ದಕ್ಕೆ ಸ್ಪಂದನೆ ಮಾಡಲಿಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಹಣ, ತುರ್ತು ಹಣ ನಮ್ಮ ಹತ್ರ ಇದೆ ಸರ್. ಮತ್ತು ಅಂದಾಜು ಪಟ್ಟಿನ ನಾವು ತಯಾರಿಸಿ ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ಎಷ್ಟು ಹಾನಿಯಾಗಿದೆ ಅಂಥೇಳಿ. ಅವ್ರಿಗೆ ಹೇಳಿ ಸರ್, ನಿಮ್ದು ಎಷ್ಟೇ ಹಾನಿಯಾಗಿದ್ರು ಅಂಥ ಪತ್ರವನ್ನು ನೀವು ನನಗೂ ಸಹ ಕೊಡಿ, ನಾನು ಸಹ ಅದನ್ನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ, ನನ್ನ ಮಾತನ್ನು ಸಹ ಕೊಟ್ಟಿದ್ದೀನಿ. ಈಗ ನಾನು ಅವ್ರಿಗೆ ಸಿಗ್ತೀನಿ ಅಂತ ಹೇಳಿದರೆ ಅವ್ರ ಹತ್ರ ಹೋಗಿ ಅವ್ರ ಪಟ್ಟಿನ ತಗೊಂಡು ಸಂಬಂಧಪಟ್ಟ ಮಂತ್ರಿಗಳಿಗೆ ಸಹ ನಾನು ಭೇಟಿ ಮಾಡಿ ಹೇಳೋಣ ಅಂತ ಇದ್ದೀನಿ ಸರ್. ಇಷ್ಟನ್ನೆಲ್ಲ ತಮ್ಮಲ್ಲಿ ಹಂಚಿಕೊಳ್ಬೇಕು ಅಂಥೇಳಿ ಒಂದು ಪತ್ರಿಕಾ ಗೋಷ್ಠಿನ ಕರೆದಿದ್ದೆ. ತಾವು ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಇನ್ನೊಂದು ಭಾಳ ಮರ್ತೋಯ್ತು ನನಗೆ ಹೇಳಲಿಕ್ಕೆ, ನಾನು ಡಿ ಸಿ ಮತ್ತು ಎಸ್ ಪಿ ಹತ್ರ ಮಾತಾಡಬೇಕಾದ್ರೆ ಭಾಳ ಒಂದು ಸ್ಪಷ್ಟವಾದ ಡಿ ಸಿ ಮತ್ತು ಸಿ ಒ ಹತ್ರ ಮಾತಾಡಬೇಕು, ಆನಂದ್ ಅವ್ರ ಹತ್ರ ಮುಖ್ಯ ಅತಿಥಿ ಮಾತಾಡ್ತಾ ಇದ್ದರು. ಪ್ರಪ್ರಥಮ ಬಾರಿಗೆ ಅವರು ಪ್ರಕೃತಿ ಪಂಚಾಯಿತಿ ಮಟ್ಟದಲ್ಲಿ ವಿಪತ್ತು ನಿರ್ವಹಣಾ ಸಮಿತಿ ಅಂತ ಒಂದು ಮಾಡಿದ್ದಾರಂತೆ, ಟಾಸ್ಕ್ ಫೋರ್ಸ್ ಅಂತ ಮಾಡ್ತಾಯಿದ್ರು. ಬಟ್ ಅದಕ್ಕೆ ಯಾವುದೇ ರೀತಿಯ ಹಣ ಕೊಡ್ತಿರ್ಲಿಲ್ಲ ಅಂತೆ. ಈ ಸಲ ವಿಪತ್ತು ನಿರ್ವಹಣಾ ಸಮಿತಿ ಮಾಡಿ ಇದರಲ್ಲಿ ಸುಮಾರು 75 ಗ್ರಾಮ ಪಂಚಾಯಿತಿಗಳನ್ನು ಅವರು ಗುರುತಿಸಿದಾರಂತೆ. ಅಂಥೇಳಿದ್ರೆ ವಿಪತ್ತು ಏನೇನು ಆಗುತ್ತೆ ಅಂಥೇಳಿ ಅಂತಹ ಜಾಗಕ್ಕೆ ಅವರು ಆ ಪಂಚಾಯಿತಿಯವರೇ ತಗೊಳ್ಳುವಂಥ ಸುಮಾರು 25,000 ರೂಪಾಯಿ ಇಮ್ಮಿಡಿಯೇಟಾಗಿ ಅವ್ರಿಗೆ ಕೊಡಲಿಕ್ಕೋಸ್ಕರ ಹಣವನ್ನು ಅವ್ರು ಕೊಟ್ಟಿದ್ದಾರೆ. ಮುಂಚೆ ಏನಾಗ್ತಾ ಇತ್ತು, ಟಾಸ್ಕ್ ಫೋರ್ಸ್ ಹೆಸರಿಗೆ ಇದ್ದೆ ಹೊರತು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಅವ್ರಿಗೆ ಆಗ್ತಿರಲಿಲ್ಲ. ಈಗ ಸುಮಾರು ಒಂದು 25,000 ರೂಪಾಯಿ ತನಕ ಆ ಗ್ರಾಮ ಪಂಚಾಯಿತಿಯವರೇ ಮಾಡ್ಬೋದು. ಇನ್ನು ಉಳಿದ ಟೋಟಲ್ ನಮ್ಮಲ್ಲಿ 223 ಗ್ರಾಮ ಪಂಚಾಯಿತಿಗಳಿದೆ, ಅದರಲ್ಲಿ ಸುಮಾರು ಉಳಿದ 145 ಗ್ರಾಮ ಪಂಚಾಯಿತಿಗಳಿಗೆ 15,000 ರೂಪಾಯಿಯಷ್ಟು ಹಣವನ್ನು ಆ ಪಂಚಾಯಿತಿಯವರೇ ಖರ್ಚು ಮಾಡಲಿಕ್ಕೆ ಅವರಿಗೆ ಒಂದು ಪವರ್ ಕೊಟ್ಟಿದ್ದಾರಂತೆ. ಇದು ಬಹುಶಃ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ಒಂದು ನಮ್ಮ ಅಧಿಕಾರಿಗಳು ತಂದಿದ್ದಾರೆ. ಹಾಗಾಗಿ ನಾನು ನಮ್ಮ ಸಿ ಒ ಆನಂದ್ ಅವರನ್ನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳನ್ನು ನಾನು ಅಭಿನಂದಿಸುತ್ತೇನೆ. ಯಾಕೆಂತೇಳಿ ಒಬ್ಬರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಅವರಿಗೆ ಅಭಿನಂದನೆ ನಾವು ಕೊಡಲೇಬೇಕು. ಇದರ ಬಹುಶಃ ಯಾರು ಇಲ್ದಿದ್ರೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ಮಣ್ಣು ಬಿದ್ದರೂ ಮಣ್ಣು ತೆಗಿಲಿಕ್ಕೆ ಯಾರು ದುಡ್ಡು ಕೊಡೋದು ಅಂತ ಬರ್ತಾ ಇತ್ತು. ಹೀಗಾಗಿ ಈಗ ಆ ಗ್ರಾಮ ಪಂಚಾಯಿತಿಯವರೇ ಅದನ್ನು ಮಾಡಬಹುದು. ಅಷ್ಟು ಹಣ ಅವರಿಗೆ ಖರ್ಚು ಮಾಡುವಂಥ ಸಂಪೂರ್ಣವಾದಂಥ ಇದನ್ನು ಅವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದಲ್ಲದೇ ಏನೇನು ಡಿ ಸಿಯಿಂದ ನಮ್ಮ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ನ ಹಣವನ್ನು ಬರ್ತದೆ ಅದರಿಂದನೂ ಅವರು ಕೊಡುವಂಥದ್ದನ್ನು ಅವ್ರು ಮಾಡಿದ್ದಾರಂತೆ. ಅಂತ ಹೇಳಿದ್ರೆ ಆ ಮಟ್ಟದಲ್ಲಿ ಆ ಕೆಲಸವನ್ನು ಅವರು ತಗೊಳ್ಬೋದು ಅಂಥೇಳಿ. ಈಗ ತಮಗೆಲ್ಲ ಗೊತ್ತಿದ್ದಾಗ ಜೀವಹಾನಿಗೆ ಅದೆಲ್ಲ ಎಷ್ಟೆಷ್ಟು ದುಡ್ಡು ಕೊಡ್ತಾರೆ ಅಂತ ಗೊತ್ತಿದೆ. ಇದನ್ನು ಅವರು ಪ್ರಪ್ರಥಮ ಬಾರಿಗೆ ಇದನ್ನು ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಅಳವಡಿಸಿದ್ರು. ಯಾಕೆಂತೇಳಿದ್ರೆ ನಿನ್ನೆ ಇದೇ ಪ್ರಾಬ್ಲಮ್ ಆಗಿದೆ ನಮ್ಮ ಉಡುಪಿಯಲ್ಲಿ. ಅಲ್ಲಿ ರಸ್ತೆಗೆ ಮಣ್ಣು ಬಿದ್ದಿದೆ, ನಾನು ಅಲ್ಲಿ ಜನರು ಕೇಳ್ತಾ ಇದ್ದಾರೆ. ನಾವು ಅವ್ರಿಗೆ ಕೇಳಬೇಕಾದ್ರೆ ಸರ್ ನಮ್ಮ ಹತ್ರ ಹಣ ಇಲ್ಲ, ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಇದನ್ನೇ ನಾನು ಅಡಾಪ್ಟ್ ಮಾಡಿ ಅಂಥೇಳಿ ನಾನು ಉಡುಪಿಯ ಸಿ ಒಗೆ ಸರ್ ನಾನು ಒಂದು ಅಡ್ವೈಸ್ ಮಾಡಿದ್ದೀನಿ. ಸೊ ವೆರಿ ಗುಡ್ ಇನಿಷಿಯೇಟ್ ಟೇಕನ್ ಬೈ ಅವರ್ ಸಿ ಒ ಆ್ಯಂಡ್ ಡಿ ಸಿ ಸರ್. ಉತ್ತಮ.
ಅದ್ರ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲ. ಬಟ್ ನಾನು ತಗೊಂಡು ಅಂಥದ್ದೇನಾದ್ರೂ ಇತ್ತು, ಯಾಕೆಂತ ಹೇಳಿದ್ರೆ ಒಂದು ವೇಳೆ ನಾವು ಇದನ್ನೆಲ್ಲ ನಾವು ತಡೆಗಟ್ಟದೇ ಇದ್ರೆ ವಾಟ್ ವಿಲ್ ಯು ಟು ದ ನೆಕ್ಸ್ಟ್ ಜನರೇಷನ್? ಅಲ್ಲ ಅದು ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು ವಿ ವಾಂಟ್ ದ, ಈಗ ಏನಾಗುತ್ತೆ ಗೊತ್ತಾ ಸರ್, ನಿಲ್ಲಿಸಲೇಬೇಕಂದ್ರೆ ಕೆಲವೆಲ್ಲ ಆಗುತ್ತೆ. ಯಾವುದು ನಮಗೆ ಇಂಪಾರ್ಟೆಂಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ಈಗ ನೀರು ಬೇಕೇ ಬೇಕು, ನೀರು ಕುಡಿದೇ ಇರ್ಲಿಕ್ಕೆ ಆಗುತ್ತಾ? ಅಲ್ಲ ರಸ್ತೆ ಅಂತ ಹೇಳಿದ್ರೆ ಅದನ್ನ ಮಾಡಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೆತ್ತಿಕಲ್ಲಿ ನೋಡ್ತಾ ಇದ್ದೆ, ರಸ್ತೆ ಬೇಕಿತ್ತು. ಬಟ್ ಯಾವ ರೀತಿ ಮಾಡ್ಬೋದಿತ್ತಲ್ಲ ಸರ್, ಅದನ್ನ ಅವಾಯ್ಡ್ ಮಾಡ್ಬೋದಿತ್ತು. ಅಲ್ಲ ಈಗ ಇದ್ರ ಬಗ್ಗೆ ಈಗ ಒಂದು ನಮ್ಗೆ ಎಕ್ಸಾಂಪಲ್ ಆಗ್ತಾ ಇದೆ, ನಮ್ಮ ಕಣ್ಣಾರೆ ನೋಡ್ತಾ ಇದೀವಲ್ಲ. ಇದನ್ನ ಕಣ್ಣಾರೆ ನೋಡಿದಾಗ ಜನರ ಜೊತೆ ನಾವುಗಳು ಸ್ಪಂದನೆ ಮಾಡ್ಲೇಬೇಕಾಗುತ್ತಲ್ಲ ಜನರ ಫೀಲಿಂಗ್ಸ್ ಗಳಿಗೆ ಸರ್. ಇರುತ್ತೆ ಆಮೇಲೆ ಮಾಡ್ತಾ ಹೋಗುತ್ತೆ. ಅಲ್ಲ ಅದೇ ನನಗೆ ಹೇಳ್ತಾ ಇರೋದು, ಈಗ ಕೆತ್ತಿ ಅಲ್ಲಿಗೂ ಕೂಡ ಕೆತ್ತಿಕಲ್ಲದ ನೋಡಿದಾಗ ಇವತ್ತು ನನಗೆ ಅನಿಸ್ತಾ ಇತ್ತು ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರಪ್ಪ, ಯಾವ ರೀತಿ ಮಾಡಿದ್ದಾರೆ ಅಂತ ನಮಗೆ ಅನಿಸುತ್ತೆ. ಬಾಕಿಯವ್ರಿಗೇನು ಅಲ್ಲಿಗೆ ಹೋಗಿ ರಿಪೋರ್ಟ್ ತರಬೇಕಾಗಿಲ್ಲ, ಖಾಲಿ ಕೆತ್ತಿಕಲ್ಲಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಾಕು. BJP ಅನ್ನೋದಕ್ಕಿಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾ ಇದ್ರು. ಅಲ್ಲ ಅಧಿಕಾರಿಗಳು ಇದನ್ನು ಅಬ್ಜೆಕ್ಟ್ ಮಾಡ್ತಾ ಇಲ್ಲ. ಅಲ್ಲ ಆಡಳಿತ ಪಕ್ಷ ಏನೇ ಇಲ್ಲ, ಅಂದ್ರೆ ಕಾನೂನು ಬಿಟ್ಟು ಮಾಡ್ಲಿಕ್ಕಾಗುತ್ತಾ? ಅಲ್ಲ ಅದೇ ನಾನು ಹೇಳಿದ್ದೆ, ಅದು ನೋಡಿ ನನಗೆ ಅನಿಸ್ತಾ ಇತ್ತು ನಾನು ಬೆಳಗ್ಗೆ ನೋಡಿದಾಗ ಈ ರೀತಿನೂ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು. ಅಲ್ಲೇ ಇನ್ನೊಂದು ಬಹಳ ಅಲ್ಲೇ ವೆಟ್ವೆಲ್ ಮಾಡಿದ್ದಾರೆ, ಮೇಲ್ಗಡೆ ನೋಡಿದೆ ಅಪ್ಪ, ಅಲ್ಲಿಗೆ ಅವ್ರಿಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಅಂತ ನಿನ್ನೆ ಮನೆಗಳನ್ನು ಖಾಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. DC ಅವ್ರ ಹತ್ರ ಮಾತಾಡಿದ್ದೆ, DC ಆಲ್ರೆಡಿ ಈಗ ಅದನ್ನ ಅವ್ರು ಹೇಳಲೇಬೇಕಲ್ಲಮ್ಮ. DC ಅವ್ರ ಹತ್ರ ಮಾತಾಡ್ಬೇಕಾದ್ರೆ DC ಅವ್ರ ಅಕೌಂಟಲ್ಲಿ ದುಡ್ಡಿದೆ ಆಲ್ರೆಡಿ, ತಹಸೀಲ್ದಾರಿಗೆ ನಾನು ಕೊಟ್ಟಿದ್ದೀನಿ, ಇಮಿಡಿಯೇಟ್ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರದಿಂದ ಏನು ಬಂತು? ಅಲ್ಲ ಈಗ ನಾನೇ ಹೇಳ್ತಾ ಇದ್ದೀನಲ್ಲಮ್ಮ, ಈಗ ದಟ್ಸ್ವಾಗಿ ಈಗ ಅವ್ರೇನು ಮಾಡಿಲ್ಲ, ಕೇಂದ್ರದಿಂದ ಒಂದು ರೂಪಾಯಿ ಬಂದಿಲ್ಲ ನಮಗೆ. ನಾನು ಕೇಳಿದೆ ಇವತ್ತು, ಒಂದು ರೂಪಾಯಿ ಅವ್ರದ್ದೇನು ಹಣ ಬಂದಿಲ್ಲ ನಮಗೆ, ಅವ್ರು ಕೊಡೋದನ್ನೇ ಕೊಟ್ಟರೆ ಸಾಕು ನಮಗೆ. ಇದಕ್ಕೆ SDRF NDRF ಫಂಡ್ ಅಂತೇಳಿ DC ಅವರ ಅಕೌಂಟಲ್ಲಿ ದುಡ್ಡು ಇರುತ್ತೆ, ಪ್ರತಿ ವರ್ಷ ಇರುತ್ತೆ. ಅದು ಪ್ರತಿ ವರ್ಷ ಅದು ಅದಕ್ಕೆ ಅಕ್ಯುಮುಲೇಟ್ ಆಗುತ್ತೆ ಹೊರತು ಅದನ್ನೇನು ಮಾಡೋದಿಲ್ಲ. DC ಅವರ ಅಕೌಂಟಲ್ಲಿ ಅವ್ರು ಹೇಳ್ತಾ ಇದ್ರು, ಈ ಸಣ್ಣ ಫಿಗರ್ಸ್ ಹೇಳಿದ್ದಾರೆ, ಇಷ್ಟು ಹಣ ನನ್ನ ಹತ್ರ ಇದೆ ಸರ್, ಇಮ್ಮಿಡಿಯೇಟ್ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ, ಅದಕ್ಕೆ ಏನೂ ತೊಂದರೆ ಇಲ್ಲ ತಹಸೀಲ್ದಾರ್ಗಳಿಗೆಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತು ನಾನು ಹೇಳಿದ 225 ಗ್ರಾಮ ಪಂಚಾಯತ್ಗಳಿಗೆ ಇಷ್ಟು ಹಣವನ್ನು ಅವ್ರು ಬಿಡುಗಡೆ ಮಾಡಿದ್ದಾರೆ, ಅವ್ರು ಕೊಡ್ತಾ ಇದ್ದಾರೆ, ಮಾಡ್ಬೋದು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು, ಥ್ಯಾಂಕ್ಸ್ ಒನ್ಸ್ ಅಗೇನ್, ಬಾಯ್.